Amen.
ನಾಯಕ್ ನಾಯಕ್ ಸರ್ ಇವರಲ್ಲಿ ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಲು ವಿನಂತಿಸುತ್ತೇವೆ. ಶ್ರೀ ವೀರಾಂಜನೇಯನಿಗೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರೇ, ಪಾಲಕರೇ ಹಾಗೂ ಮುದ್ದು ಮಕ್ಕಳೇ, ತಮಗೆಲ್ಲ ತಿಳಿದಿರುವ ಹಾಗೆ ಇಂದು ಕನ್ನಡ ರಾಜ್ಯೋತ್ಸವ. ನಮ್ಮ ದೇಶ ಸ್ವತಂತ್ರವಾದ ಮೇಲೆ, ಭಾಷೆಗಳ ಆಧಾರದ ಮೇಲೆ ನಮ್ಮ ದೇಶವನ್ನ ಕೆಲವು ರಾಜ್ಯಗಳಾಗಿ ವಿಂಗಡಿಸಲಾಯಿತು. ರಾಜ್ಯಗಳು ವಿಂಗಡಿಸಲ್ಪಡುವ ಪ್ರಕ್ರಿಯೆ ಅಂದಿನಿಂದ ಇಲ್ಲಿಯವರೆಗೂ ನಡೀತಾನೆ ಇದೆ. ಉದಾಹರಣೆಗೆ, ನಮ್ಮ ದೇಶ ಸ್ವತಂತ್ರವಾದಾಗ ಇಂದಿನ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ್, ತೆಲಂಗಾಣ ಹಾಗೂ ಕರ್ನಾಟಕ ಈ ಐದು ರಾಜ್ಯಗಳು ಒಂದೇ ರಾಜ್ಯವಾಗಿತ್ತು. ಕ್ರಮೇಣ ಭಾಷೆಗಳ ಆಧಾರದ ಮೇಲೆ ಬೇರೆ ಬೇರೆ ರಾಜ್ಯಗಳಾಗಿ ಮಾರ್ಪಡ್ತಾ ಹೋಯಿತು. ಅದೇ ರೀತಿಯಾಗಿ ನಮ್ಮ ರಾಜ್ಯವಾದ ಕರ್ನಾಟಕ ಕೂಡ ಒಂದು 1956 ಮೈಸೂರು ರಾಜ್ಯವನ್ನು ನಾಮಾಂಕಿತವಾದ ನಮ್ಮ ರಾಜ್ಯ 1973 ಕರ್ನಾಟಕ ಎಂದು ಮರುನಾಮಾಂಕಿತವಾಯಿತು. ಕಾರಣ, ಇಂದಿನ ಕರ್ನಾಟಕದ ಉತ್ತರ ಭಾಗ, ಕೆಲವು ಪ್ರದೇಶಕ್ಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರೆ, ಅಲ್ಲ, ಕರ್ನಾಟಕದ ಉತ್ತರ ಭಾಗದ ಕೆಲವೊಂದು ಜಿಲ್ಲೆಯವರು ಮೈಸೂರು ರಾಜ್ಯವನ್ನು ತಮ್ಮ ರಾಜ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿರಲಿಲ್ಲ. ಅದಕ್ಕೋಸ್ಕರ 1956 ಸುದೀರ್ಘವಾಗಿ ನಡೆದ ಚರ್ಚೆಯ ನಂತರ 1973 ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಬಂತು. ಇದೇ ರೀತಿ ನಮ್ಮ ದೇಶದಲ್ಲಿ ತುಂಬಾ ರಾಜ್ಯಗಳು ಒಡೆತಾ ಇದೆ. ಉದಾಹರಣೆಗೆ, ಬಿಹಾರ ರಾಜ್ಯ ಒಡೆದು ಬಿಹಾರ ಮತ್ತು ಜಾರ್ಖಂಡ್ ಅಂತ ಆಯಿತು. ಮಧ್ಯಪ್ರದೇಶ ರಾಜ್ಯ ಒಡೆದು ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢ ಅಂತ ಆಯಿತು. ಉತ್ತರ ಪ್ರದೇಶ ರಾಜ್ಯ ಒಡೆದು ಉತ್ತರಾಖಂಡ್ ಮೇಲೆ ಉತ್ತರ ಪ್ರದೇಶ ಅಂತ ಆಯಿತು. ಜಮ್ಮು ಮತ್ತು ಕಾಶ್ಮೀರ ಒಂದು ರಾಜ್ಯವಾಗಿದ್ದು ಇಂದು ಕೇಂದ್ರಾಡಳಿತ ಪ್ರದೇಶವಾಯಿತು. ಇದೇ ರೀತಿ ಹಲವಾರು ರಾಜ್ಯಗಳಾಗಿ ಒಡೆದು ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ಮಾರ್ಪಡ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇರಬಹುದು, ಆ ಕಾರಣಗಳ ಬಗ್ಗೆ ಚರ್ಚೆಗೆ ಬೇಡ. ನಮ್ಮ ರಾಜ್ಯ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ ಹಲವಾರು ರೀತಿಯಿಂದ ತನ್ನದಾದ ಕೊಡುಗೆಯಲ್ಲಿದೆ. ಕಲಾಕ್ಷೇತ್ರದಲ್ಲಿ ಇರಬಹುದು, ಸಾಹಿತ್ಯ ಕ್ಷೇತ್ರದಲ್ಲಿ ಇರಬಹುದು, ವಿಜ್ಞಾನ ಕ್ಷೇತ್ರದಲ್ಲಿ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರೆ ನಮ್ಮ ರಾಜ್ಯ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಹೇಳ್ತಾರೆ, ಹುಟ್ಟಿದರೆ ಕನ್ನಡ ನಾಡಿನ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅಂತ. ನಿಜವಾಗಲೂ ಎಷ್ಟು ಸತ್ಯ ಅಂತಂದ್ರೆ, ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಿಗೆ ನಾವು ಕಾಲಿಟ್ಟು ಸುತ್ತಾಡಿ ಬಂದಾವ ನಮ್ಮ ರಾಜ್ಯದ ಅರ್ಹತೆ ಏನು ಅನ್ನೋದು ನಮಗೆ ಮನವರಿಕೆ ಆಗ್ತದೆ. ಇಲ್ಲಿನ ವಾತಾವರಣ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ನಡೆನುಡಿ, ಇಲ್ಲಿನ ಬೆಳೆ ಮತ್ತು ವ್ಯವಸಾಯ ಬೇರೆ ಯಾವ ರಾಜ್ಯದಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಊಹೆಯಲ್ಲ, ಅನುಭವ. ನಾವು ಹಲವಾರು ಭಾಷೆಗಳನ್ನು ಕಲಿಯಬೇಕು, ಆದರೆ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಮಗೆ ಕನ್ನಡ ಹೇಗೆ ಮಾತೃಭಾಷೆನೋ ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಗಳು ಮಾತೃಭಾಷೆ ಆಗಿರುತ್ತದೆ. ಮಾತೃಭಾಷೆಗೂ ನಾವು ಕಲಿತ ಭಾಷೆಗೂ ತುಂಬಾ ವ್ಯತ್ಯಾಸ. ಉದಾಹರಣೆಗೆ, ನಾನೀಗ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ನಾನು ಕನ್ನಡದಲ್ಲಿ ಮಾತನಾಡುವಾಗ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಮಾತೃಭಾಷೆ. ನಾನು ಮಾಡಿದ ಮಾತನ್ನ ನೀವು ಅರ್ಥೈಸಿಕೊಳ್ಳಲಿಕ್ಕೆ ಅದನ್ನ ಕನ್ವರ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಅನುವಾದ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದೇ ನಾನು ಹಿಂದಿಯಲ್ಲಾಗಲಿ, ಇಂಗ್ಲೀಷ್ನಲ್ಲಾಗಲಿ, ತಮಿಳಲ್ಲಾಗಲಿ, ತೆಲುಗುದಲ್ಲಾಗಲಿ, ಪಂಜಾಬಿಯಲ್ಲಾಗಲಿ, ಬಂಗಾಳಿಯಲ್ಲಾಗಲಿ ಭಾಷಣ ಮಾಡಬೇಕು ಅಂತಂದ್ರೆ ಮೊದಲು ಕನ್ನಡದಲ್ಲಿ ವಿಚಾರ ಮಾಡಿ ಅದನ್ನ ನನ್ನ ಮನಸ್ಸಿನಲ್ಲಿ ಆ ಭಾಷೆಗೆ ಪರಿವರ್ತಿಸಿಕೊಂಡು ನಂತರ ನನ್ನ ಬಾಯಿಂದ ಮಾತುಗಳು ಹೊರಬರಬೇಕು. ಅದೇ ರೀತಿ ನನ್ನ ಬಾಯಿಂದ ಹೊರಬಂದಂತಹ ಮಾತು
ನಿಮ್ಮ ಮನಸ್ಸಿಗೆ ಮುಟ್ಟುವಾಗ ಅದು ಕನ್ನಡಕ್ಕೆ ಅನುವಾದವಾಗಿ ಮತ್ತೆ ನಿಮ್ಮ ಮನಸ್ಸಿಗೆ ಮುಟ್ಟಬೇಕು. ಮಾತೃಭಾಷೆಗೆ ಬೇರೆ ಭಾಷೆಗೆ ಇರುವ ವ್ಯತ್ಯಾಸ ಇಷ್ಟೇ. ಇದು ಕೇವಲ ಕನ್ನಡ ಅಂತಲ್ಲ, ಯಾವುದೇ ಮಾತೃಭಾಷೆ ಆಗಿದ್ದು ಬಂದು ಅದಕ್ಕೋಸ್ಕರ ತಮ್ಮಲ್ಲಿ ನಾನು ಹೇಳ್ಕೊಂಡು ಒಂದೇ ಮಾತು, ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾಕೆಂತಂದ್ರೆ ಕನ್ನಡ ನಾವು ಹುಟ್ಟಿದ ನಾಡು, ಕನ್ನಡ ನಮ್ಮ ಮಾತೃಭಾಷೆ. ತುಂಬಾ ಸಮಯ ತೆಗೆದುಕೊಳ್ಳದೆ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಭಾಷೆಯ ಮಹತ್ವವನ್ನು ತಿಳಿಸಿದ ಶ್ರೀ ವಿನಾಯಕ್ ಮ್ಯಾಕ್ಸ್ವೆಲ್ ಅವರಿಗೆ ಧನ್ಯವಾದಗಳು. ನಮ್ಮ ಕ್ಷೇತ್ರದ ಆಡಳಿತ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಎಂಎನ್ ಸರ್ ಇದರಿಂದ ಇದನ್ನು ಕನ್ನಡ ರಾಜ್ಯೋತ್ಸವದ 50ನೇ ವರ್ಷದ ಸುವರ್ಣ ಸಮಾರಂಭದ ಸಮಾರಂಭದಲ್ಲಿ ನಾನು ಉಪಸ್ಥಿತವಾಗಿದ್ದೇನೆ. 1956ರಲ್ಲಿ ಏನು ಮೈಸೂರು ರಾಜ್ಯ ಅಂತ ಹೇಳಿ ಪರಿಗಣನೆ ಕೊಟ್ಟು ಅಲ್ಲಿಂದಲೂ ಕೂಡ ಕನ್ನಡಕ್ಕೆ ಅಭಿವೃದ್ಧಿ ಆದಂತಹ ಮಾನ್ಯತೆಯನ್ನ ನೆನಪಿಕೊಳ್ತಾ ಬಂದಿದೆ. ಅದಕ್ಕೆ ಪೂರ್ವಕವಾಗಿ 1973ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ನಾವೇನು ಕನ್ನಡ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಿದ್ದೇವೆ. ಅಲ್ಲಿಂದ 2023 ಇವತ್ತಿನ ವರೆಗೆ ಲೆಕ್ಕ ಹಾಕಿದ್ರೆ ಈ ಇಂದು 50ನೇ ವರ್ಷ. ಅಂದರೆ ಸುವರ್ಣ ಕನ್ನಡಕ್ಕೆ ಸುವರ್ಣ ಸಂದರ್ಭ. ಇಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇಂಥ ಸುಂದರವಾದಂತಹ ಅವಕಾಶ ನಮ್ಮ ಜೀವಿತಾವಧಿಯಲ್ಲಿ ಸಿಕ್ಕಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಜೀವನದಲ್ಲಿ 25, 50, 75, 100 ಇಂಥ ಆಚರಣೆಗಳು ಎಲ್ರಿಗೂ ಎಲ್ಲ ಕಾಲಘಟ್ಟದಲ್ಲಿ ಸಿಗುವುದಿಲ್ಲ. 50ರ ಈ ಸಂಭ್ರಮಾಚರಣೆ ನಮ್ಮ ಪಾಲಿಗೆ ದೊರೆತಿರುವುದು ಅತ್ಯಂತ ಸಂತಸ. ಕನ್ನಡದ ಪ್ರಪ್ರಥಮ ಶಾಸನ ಹಲ್ಲಡಿ ಶಾಸನದಿಂದ ಅಧಿಕೃತ ದಾಖಲೆ ಅಂತ ಹೇಳುವುದರ ಜೊತೆಗೆ 2016ರಲ್ಲಿ ಇತಿಹಾಸಕಾರರು ಇನ್ನೊಂದು ಸಂಶೋಧನೆ ಮಾಡಿ ಹಲ್ಲಡಿ ಶಾಸನಕ್ಕಿಂತ ಪೂರ್ವದಲ್ಲಿ ತಾಳ್ಗೊಂದ ಶಾಸನ ಇದೆ ಅನ್ನುವಂತಹದ್ದನ್ನ ಕಂಡುಹಿಡಿದ್ದಾರೆ. ಅದರ ಬಗ್ಗೆ ಇವತ್ತಿಗೂ ಕೂಡ ವಿಮರ್ಶೆಗಳು ನಡೀತಾ ಇದ್ದಾರೆ. ಅದು ಯಾವುದೇ ಒಂದು ವಿಭಾಗಗಳಲ್ಲಿರಲಿ, ಆದರೆ ಕನ್ನಡ ಎಷ್ಟು ಅತ್ಯಂತ ಪುರಾತನವಾದ ಭಾಷೆ, ಎಷ್ಟು ಸುಂದರವಾದ ಭಾಷೆ, ಎಷ್ಟು ಸುಲಲಿತವಾದಂತಹ ಭಾಷೆ, ಈ ಅಂಶಗಳು ಅತ್ಯಂತ ಹೆಚ್ಚು ಪರಿಣಾಮಕಾರಿ. ಕನ್ನಡ ಮತ್ತು ಕನ್ನಡಿಗರ ಸಾಧನೆಗಳನ್ನು ನಾವು ಪರಿಗಣಿಸಲಿಕ್ಕೆ ಹೋದರೆ ಇಡೀ ಭಾರತಕ್ಕೆ ಸಾಧನೆಗಳು ಅಂತ ಹೇಳಿ ತೆಗೆದುಕೊಳ್ಳುವ ಯಾವ್ಯಾವ ಕ್ಷೇತ್ರದಲ್ಲಿ ಆದರೂ ನಾವು ಪರಿಗಣನೆ ತೆಗೆದುಕೊಳ್ಳುವ, ಅದು ರಾಜಕೀಯ ಕ್ಷೇತ್ರ ಆಗಿರಬಹುದು ಅಥವಾ ಸಾಹಿತ್ಯಿಕ ಕ್ಷೇತ್ರ ಆಗಿರಬಹುದು ಅಥವಾ ಸಾಂಸ್ಕೃತಿಕ ಕೊಡುಗೆಗಳ ರೂಪದಲ್ಲಿ ಆಗಿರಬಹುದು ಅಥವಾ ವಿಜ್ಞಾನ ವಿಭಾಗದಲ್ಲಿ ಆಗಬಹುದು, ಹೀಗೆ ಪಟ್ಟಿ ಮಾಡುತ್ತಾ ಹೋದ್ರೆ ಯಾವ ಯಾವ ವಿಭಾಗಗಳಿದ್ದಾವೆ ಆ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ಸ್ಥಾನವನ್ನು ಪಡೆದವರು, ಅತ್ಯಂತ ಹೆಚ್ಚು ಕೀರ್ತಿಯ ಪತಾಕೆಯನ್ನು ಹಾರಿಸಿದವರು, ಜೊತೆಗೆ ಜಾಗತಿಕ ಮನ್ನಣೆಯನ್ನು ಪಡೆದವರ ಮಹಾ ವ್ಯಕ್ತಿಗಳ ಸಾಲನ್ನು ನಾವು ತೆಗೆದುಕೊಳ್ಳುವುದಾದ್ರೆ, ಹೆಸರುಗಳನ್ನು ತೆಗೆದುಕೊಳ್ಳುವುದಾದ್ರೆ ಅದರಲ್ಲಿ ಕನ್ನಡಿಗರ ಪಟ್ಟಿ ಏನಿದೆಯಲ್ಲ ಅದು ಬಹಳ ಅಗ್ರಮಾರ್ಗದಲ್ಲಿ ನಿಲ್ತದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯ ಮಾತಲ್ಲ. ವ್ಯಾಕರಣ ಇರಬಹುದು ಅಥವಾ ಚಂದ ಸೇರಬಹುದು, ಅದರಲ್ಲಿ ನಮ್ಮ ಕವಿರತ್ನರು ಮಾಡಿದಂತಹ ಪ್ರಯೋಗಗಳಿದ್ದಾವಲ್ಲ ಅದು ಬೇರೆ ಯಾವುದೇ ಭಾಷೆಗಳಿಗೆ ಹೋಲಿಸಿಕೊಂಡಲ್ಲಿ ಅತ್ಯಂತ ಹೆಚ್ಚು ಉತ್ಸಾಹ ಸ್ಥಿತಿಯಲ್ಲಿ ಕಂಡುಬರುತ್ತದೆ. ಕನ್ನಡದ ಶಬ್ದಮಣಿ ದರ್ಪಣದಿಂದ ಆರಂಭಗೊಂಡು ಹಲವಾರು ಛಂದಸ್ಸು ವ್ಯಾಕರಣಗಳ ಪುಸ್ತಕಗಳನ್ನು ಒಮ್ಮೆ ಅಧ್ಯಯನ ಮಾಡಿದಲ್ಲಿ ನಿಜವಾಗಿಯೂ ಕನ್ನಡ ಸಾಹಿತ್ಯದ ಹಿರಿಮೆ ಏನು, ಭಾಷೆಯ ಮಹತ್ವ ಏನು,
Itu
ಭಾವನಾತ್ಮಕವಾದ ವಿಶೇಷತ. ನಾವು ಕನ್ನಡ ಅಭಿಮಾನವನ್ನು ಕೇವಲ ಭಾವನಾತ್ಮಕ ನೆಲೆಯಲ್ಲಿ ನೋಡಬಾರದು, ಅದನ್ನು ನನ್ನ ಬದುಕನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ನೋಡಬೇಕಾಗಿದೆ, ನನ್ನ ನಾಡನ್ನು ಕಟ್ಕೊಳ್ಳುವ ರೀತಿಯಲ್ಲಿ ನೋಡಬೇಕಾಗಿದೆ, ನನ್ನ ದೇಶವನ್ನು ಕಟ್ಕೊಳ್ಳುವ ರೀತಿಯಲ್ಲಿ ನೋಡಬೇಕಾಗಿದೆ. ಬೇರೆ ಬೇರೆ ಭಾಷೆಗಳನ್ನು ಇಲ್ಲಿ ಹೇಳೋದಕ್ಕೆ ತುಂಬ ಪ್ರಯತ್ನ ನಡೀತಾನೆ ಇದೆ. ನನಗೆ ತುಂಬ ಖುಷಿಯಾಗಿದೆ ಈ ಕಾಲೇಜಿನ ಪ್ರಾಂಶುಪಾಲರು ತಮಿಳುನಾಡಿನವರು. ಆದರೆ ಇವತ್ತು ಮಂಜುನಾಥ್ ಅವರ ಚೇಂಬರ್ನಲ್ಲಿ ಅವರು ತುಂಬ ಒದ್ದಾದ ಕನ್ನಡದಲ್ಲಿ ನಮ್ಮನ್ನು ಮಾತಾಡ್ತಾರೆ. ಇದು ನಮ್ಮ ಹೆಮ್ಮೆ. ತಮಿಳು ನಮ್ಗೆ ಎಷ್ಟು ಈಗ ನನಗೂ ಕೂಡ ನನ್ನ ಅಣ್ಣ ತಮಿಳುನಾಡಲ್ಲಿ ಇರಬೇಕಾದ್ರೆ ನನಗೂ ಕೂಡ ಹಬ್ಬಕ್ಕೆ ತಮಿಳು ಕರಿಬೇಕು ಅಂತ ಅಸ್ಪಷ್ಟವಾದ ತಮಿಳು ಇದೆ ನನ್ನ. ಆ ರೀತಿ ನಾವೆಲ್ಲ ಸ್ಪಂಜ್ಗಳಾಗಿರ್ಬೇಕು ಇಲ್ಲಿ ಆ ಸ್ಪಂಜ್ನಲ್ಲಿ. ನಾವು ಸ್ಪಂಜ್ವಾಗಿರಬೇಕು ಹೊರತಾಗಿ ಆ ಸ್ಪಂಜ್ನಲ್ಲಿ ಯಾವುದೇ ದಂಡ ಚುಕ್ಕಬಾರದು. ಅವರೊಳಗೆ ಸ್ಪಷ್ಟವಾಗಿದ್ದಾರೆ, ಸ್ವಚ್ಛವಾಗಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ. ಕನ್ನಡವನ್ನು ತುಂಬ ನಾಜುಕಾಗಿ ಕಂಡಿದ್ದಾರೆ. ಇಲ್ಲಿಯ ಕನ್ನಡದ ಮಕ್ಕಳಿಗೆ ತನ್ನನ್ನ ದಾಟಿಸ್ಬೇಕಾದ್ರೆ, ತನ್ನೊಳಗಿನ ಕಸುವನ್ನು ದಾಟಿಸ್ಬೇಕಾದ್ರೆ ಕನ್ನಡ ಬಹಳ ಮುಖ್ಯ ಅನ್ನೋದನ್ನು ನಾವು ಕಂಡುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ತುಂಬ ಪ್ರೀತಿಯಿಂದ ಕನ್ನಡವನ್ನು ಕಲಿತಿರುವುದರಿಂದಲೇ ಇವತ್ತು ಅವರು ಈ ನೆಲದಲ್ಲಿ ಕನ್ನಡದ ಶಿಕ್ಷಕನಾಗಿ ಕನ್ನಡದ ಪ್ರಾಂಶುಪಾಲನಾಗಿ ಗ್ರೂಪ್ ಬರ್ತಾ ಇದ್ದಾರೆ. ಇದು ನಮಗೆ ಬೇಕಾಗಿದೆ. ಇಲ್ಲಿ ಯಾವ ಭಾಷೆಯ ದ್ವೇಷಗಳಿಲ್ಲ ಅಲ್ವಾ. ಅದ್ರ ಜೊತೆಗೇ ಕನ್ನಡ ಎಷ್ಟು ಶ್ರೀಮಂತ ಭಾಷೆ ಅಂತ ಹೇಳಿದ್ರೆ, ಕನ್ನಡ ಮಾನವ ಕುಲವನ್ನು ತಾನಂದೆ ಬರುವಂತ ಪಂಪ ಆದಿಕವಿ ಪಂಪ ಹೇಳಿದೆ. ಆ ದಿನಗಳ ಹೇಳಿದಂತ ಭಾಷೆ ಕುವೆಂಪು ಈ ದಿನಗಳಲ್ಲಿ ಹೇಳ್ತಾರೆ ವಿಶ್ವಮಾನವ ದೇಶದ ಸಂದೇಶ ಸಾರ್ತಾರೆ. ಇದು ಈ ನೆಲದ ಶಕ್ತಿ. ನಾವು ಜಗತ್ತನ್ನು ತಿಳಿಸಬೇಕು, ನಾವು ಎಲ್ಲರನ್ನೂ ತಿಳಿಸಬೇಕು, ಎಲ್ಲ ಜಾತಿಗಳನ್ನು ತಿಳಿಸಬೇಕು, ಎಲ್ಲ ಧರ್ಮಗಳನ್ನು ತಿಳಿಸಬೇಕು. ಈ ವೀರಾಂಜನೇಯ ಕ್ಷೇತ್ರದ ಈ ನೆಲದಲ್ಲಿ ಸದಾಕಾಲ ಏನು ಮಂತ್ರಘೋಷಗಳ ಬರುತ್ತಾ ಇರುವಂತಹ ಈ ನೆಲದಲ್ಲಿ ಹಿಂದೂ ಮಕ್ಕಳು ಓದ್ತಾ ಇದ್ದಾರೆ, ಮುಸ್ಲಿಂ ಮಕ್ಕಳು ಓದ್ತಾ ಇದ್ದಾರೆ, ಈ ಕ್ರೈಸ್ತ ಮಕ್ಕಳು ಓದ್ತಾ ಇದ್ದಾರೆ. ಇದು ಸಣ್ಣ ಸಂಭ್ರಮವಾಗಿತ್ತು. ಇದು ತುಂಬ ಸಂಭ್ರಮದ ಸಡಗರದ ಅಭಿಮಾನ ಸಂಗತಿ. ನಾನು ಪ್ರತಿ ವರ್ಷವೂ ಪತ್ರಿಕೆಗಳನ್ನು ಗಮನಿಸ್ತೇನೆ ಇಲ್ಲಿಯ ಎಸ್ಎಸ್ಎಲ್ಸಿ ರಿಸಲ್ಟ್ಗಳಲ್ಲಿ. ಈ ಎಸ್ಎಸ್ಎಲ್ಸಿ ರಿಸಲ್ಟ್ಗಳಲ್ಲಿ ಇಲ್ಲಿ ಎಲ್ಲ ಧರ್ಮದ ಮಕ್ಕಳು ಕೂಡ ರ್ಯಾಂಕ್ ಇರ್ತಾರೆ. ಇಲ್ಲಿಯ ಫಲಿತಾಂಶಗಳನ್ನು ಗಮನಿಸಿದಾಗ ಅಲ್ಲಿಯ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕ್ತದೆ. ಇಲ್ಲಿ ಎಲ್ಲ ಧರ್ಮದ ಮಕ್ಕಳು ಕೂಡ ಇಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದನ್ನು ತುಂಬ ಸಡಗರದಿಂದ ತಮ್ಮ ಗುರುಗಳು ಹಾಕ್ತಾರೆ. ಇದು ಭಾವೈಕ್ಯ. ಇಲ್ಲಿ ಪಂಪ ಜೀವಂತವಾಗಿದ್ದಾನೆ, ಇಲ್ಲಿ ಕುವೆಂಪು ಜೀವಂತವಾಗಿದ್ದಾನೆ. ಆ ಕಾರಣಕ್ಕಾಗಿ ಕನ್ನಡ ಸಾರ್ವಜನಿಕ ಪಂಪ ಹೇಳಬೇಕು, ಕುವೆಂಪು ಹೇಳಬೇಕು ಒಂದು ಸಾಕ್ಷಿಪೂರ್ವವಾಗಿ ಬೇರೆ ಬೇಕಾಗಿದೆ. ನಮ್ಮೊಳಗೆ ಒಂದು ಸಹಾನುಭೂತಿ ಬೇಕಾಗಿದೆ. ಸಹಾನುಭೂತಿ ಅಂದರೆ ನಾನು ಅನುಕಂಪ ಅಂತ ಅಲ್ಲ ಹೇಳ್ತಾರೆ, ಅಥವಾ ತನಿಖರ ಅಂತ ಹೇಳಿದ್ರು ಸಹಾನುಭೂತಿ ನಾನು ಹೇಳ್ತಿರೋ ಆ ಅಲ್ಲ ಸಹ ಅನುಭೂತಿ ಅಂತ. ನಾನು ನಿಮ್ಮನ್ನ ನಿಮ್ಮೊಳಗನ್ನ ನೋಡಬೇಕಾಗಿದೆ, ನೀವು ನನ್ನೊಳಗೆ ನೋಡಬೇಕಾಗಿದೆ, ಈ ಮಕ್ಕಳನ್ನ ನಾವು ಅದನ್ನೇ ಹೇಳಬೇಕಾಗಿದೆ. ಅಕ್ಕಪಕ್ಕದಲ್ಲಿ ಮಕ್ಕಳು ಕಲಿತಾ ಇರ್ತಾರೆ, ಎಣ್ಣೆ ಕಲಿತಾರೆ, ನಾಲ್ಕನೇ ಕಲಿತಾರೆ, ಎಂಟನೇ ಕಲಿತಾರೆ, ಪಿ ಯು ಸಿ ಕಲಿತಾರೆ, ಅಕ್ಕಪಕ್ಕದಲ್ಲೇ ಇರ್ತಾರೆ. ಅವರಲ್ಲಿ ಯಾವ ಧರ್ಮದ ನಂದಿಯಿಲ್ಲ, ಪರಮ ಶ್ರೀಮಂತ ನಂದಿ ಇಲ್ಲ, ನಾನು ಯಾವ್ಯಾವ ಜಾತಿಯಲ್ಲಿ. ಈಗ ಎಲ್ಲ ಜಾತಿಯ ಮನೆಯಲ್ಲೂ ಈ ಶಾಲೆಗೆ ಬರ್ತದೆ. ಆದರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಅವರು ಅವರವ್ರ ಮನೆಗೆ ಹೋಗ್ತಾರೆ, ಅವರವ್ರ ಜಾತಿಯ ಸೇರ್ಕೊಳ್ತಾರೆ. ನಾವು ಜಾತಿಯನ್ನ ಒಂದು ಸಾಂಸ್ಕೃತಿಕ ಮೂಲ ಸಲಹೆ ಗಮನಿಸಬೇಕಾಗುತ್ತಾಗಿ ಅದನ್ನ ಯಾವ ರೀತಿಯಿಂದ ಕೂಡ ದ್ವೇಷಕ್ಕೆ ಕಿಡಿಯನ್ನಾಗಿ ತಿಳಿಸ್ಕೊಳ್ಬಾರ್ದು. ನಾವೆಲ್ಲರೂ ಕನ್ನಡ ಮಾತಾಡ, ಯಾವ ಜಾತಿಯ ಮನೆಯಿಂದ ಬೇಕಾದ್ರೆ ನಾವು ಬರ್ತೀವಿ, ಯಾವ ಧರ್ಮದ ಮನೆಯಿಂದ ಬೇಕಾದ್ರೆ ಈ ಶಾಲೆಗೆ ಬರ್ತೀವಿ. ನಾವೆಲ್ಲರೂ ಕನ್ನಡ ಮಾತಾಡ. ಆ ಕಾರಣಕ್ಕಾಗಿ ಇಲ್ಲಿ ಯಾವ ಧರ್ಮದ ಧರ್ಮಾಂತರೇ ನದಿಗಳಿಲ್ಲ, ಇಲ್ಲಿ ಆ ಶಕ್ತಿ ಇದೆ. ರಾಮನಾಥಪುರ ಶ್ರೀರಾಮನಾಥಪುರದಲ್ಲಿ ನಾನು ಇಲ್ಲಿ ಯಾವ ಧರ್ಮದ ಲೆಕ್ಕದಲ್ಲಿ ರಾಮನಾಥಪುರಿಲ್ಲ, ನಾನು ಯಾವ ಪದ ಆ ಥರ ಮಾಡಲಿಲ್ಲ. ಶ್ರೀರಾಮಾಂಜನೇಯ ಪಟ್ಟಾಭಿಷೇಕ
ಹಂಪಿ ಅಂತಹ ಅದ್ಭುತಗಳು ಹಾಗೂ ದಸರಾ ಅಥವಾ ಇಲ್ಲ ಹಬ್ಬದಲ್ಲಿ ಜೈನ ಸವಿದೆ ಮತ್ತೆ ಯಾಣ ಇನ್ನು ಅನೇಕ ತುಂಬಾ ಅದ್ಭುತಗಳಿವೆ ನಮ್ಮ ನಾಡಿನಲ್ಲಿ. ಈ ಎಲ್ಲ ಅದ್ಭುತಗಳಿಂದ ಕೂಡಿದ ನಮ್ಮ ನಾಡು ಈ ದಿನ ನಾವು ಇದೆಲ್ಲವನ್ನು ನೆನೆಸ್ಕೊಳ್ಳುವಂತ ಸುದಿನ ನಮ್ದು. ಅದ್ರ ಜೊತೆಗೆ ಈ ಕನ್ನಡ ನಾಡಿನಲ್ಲಿ ತುಂಬಾ ಜನ ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ. ಎಷ್ಟೋ ಜನ ಅವರು ತಮ್ಮ ಜ್ಞಾನ ಶಕ್ತಿಯನ್ನ ತಾಯಿ ಭುವನೇಶ್ವರಿಗೆ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ನಾವು ಕುವೆಂಪು ಅವರನ್ನ ತಗೊಂಡಿದ್ದಾರೆ. ಅವರು ಮುಖ್ಯವಾಗಿ ನಾಡಗೀತೆಯನ್ನೇ ನಮ್ಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪ್ರತಿ ದಿನ ನಾವು ನಮ್ಮ ಭುವನೇಶ್ವರಿಗೆ ನಾವು ನಮಿಸ್ಬೋದ್ರಿಂದ. ಹಾಗೆ ಡಿಟಿಸಿ ಅವರು ಕೂಡ ಮಂಗು ನಿಮ್ಮನ ಬರ್ದ ಅಂತ ಬರ್ತಿದ್ದಾರೆ. ಅದನ್ನ ಯಾರೇ ಓದಿದ್ರು ಸಹ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವರಿಗೆ ಜೀವನದಲ್ಲಿ ಯಾರು ಏನು ಹೇಳಬೇಕಾಗಿಲ್ಲ, ಅಷ್ಟು ತಿಳುವಳಿಕೆಯನ್ನ ಕೊಡುತ್ತೆ ಅದು, ಹಾಗೂ ಜೀವನದ ಸಾರಾಂಶವನ್ನೇ ಕೊಡ್ತಾರೆ. ಆದ್ರಿಂದ ನೀವೆಲ್ಲರೂ ಕನ್ನಡ ಓದೋ ಹವ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೂ ನಮ್ಮ ಕನ್ನಡ ನಾಡಿನಲ್ಲಿ ತುಂಬಾ ಕಲೆಗಳಿವೆ, ಅದೆಲ್ಲದನ್ನೂ ಯಾವ್ದಾದ್ರು ಒಂದನ್ನಾದ್ರೂ ಅಟ್ಲೀಸ್ಟ್ ನಿಮ್ದ್ರಲ್ಲಿ ನಿಮ್ಮಲ್ಲಿ ರೂಢಿಸ್ಕೊಳ್ಳಿ. ಈ ವಿದ್ಯೆಗೋ ಅಥವಾ ತುಂಬಾ ಅನಿವಾರ್ಯ ಕಾರಣಗಳಿಂದ ಎಲ್ಲೋ ಹೊರಗಡೆ ಹೋಗುವಂತ ಪರಿಸ್ಥಿತಿ ಬಂದ್ರೂ ಸಹ ಮಾತೃಭಾಷೆಯಾಗಿರುವಂತಹ ಕನ್ನಡವನ್ನ ಯಾವತ್ತೂ ಮರಿಬೇಡಿ. ಅದನ್ನ ಗೌರವಿಸಿ ಉಳಿಸಿ ನೀವು. ಹಾಗೆ ನಮ್ಮ ಅರವಿಂದ ಅಕ್ಕಿಗೋಡಿ ಅವರು ಇಂದು ಇಲ್ಲಿ ಬಂದಿದ್ದಾರೆ. ಅವರು ಕನ್ನಡ ಸಲುವಾಗಿ ತುಂಬಾ ಪ್ರಯತ್ನವನ್ನ ಅವ್ರ ಕಡೆಯಿಂದ ಮಾಡ್ತಾನೆ ಬಂದಿದ್ದಾರೆ. ತಾಯಿ ಭುವನೇಶ್ವರಿ ಅವರ ಎಲ್ಲ ಕೆಲಸಗಳಲ್ಲೂ ಅವರ ಪ್ರಯತ್ನಕ್ಕೆ ಫಲವನ್ನು ಕೊಡ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಸಹ ಅಥವಾ ಇಲ್ಲಿ ಸೇರಿದ ಸರ್ವರಿಗೂ ಭುವನೇಶ್ವರಿಗೆ ನೀವು ವಾಕ್ಶುದ್ಧಿ, ಆಂಜನೇಯನ ವಾಕ್ಪುರುಷ್ಪ ಪ್ರತಿಯೊಂದನ್ನು ಅವನ ಇರೋ ಶಕ್ತಿಯನ್ನೆಲ್ಲ ಕರುಣಿಸಿ ನಿಮ್ಗೆಲ್ಲರಿಗೂ ಒಳ್ಳೆಯದು ಮಾಡಿ ಅಂತ ತಿಳಿಸ್ತಾ ಒಂದರಣ ಅಂತ ನಾನು ಅನ್ನಿಸ್ತಿದ್ದೇನೆ. ಧನ್ಯವಾದ. ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಿದ ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಸಚ್ಚೇವು ಕನ್ನಡದ ದೀಪ ಹಾಡಿಗೆ ಸಾಮೂಹಿಕ ನೃತ್ಯ ಮಾಡಲು ಆಗಮಿಸಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ಸಾಮೂಹಿಕ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಗೂ ಕನ್ನಡವ ಎಂದು ಭಾಷಣ ಮಾಡಲು ಹತ್ತನೇ ತರಗತಿಯ ವಿದ್ಯಾರ್ಥಿ ತರುನಾಡಿಗಳಿಗೆ ನಿವೇದಿಕೆ. ಎಲ್ಲರಿಗೂ ಶುಭೋದಯ. ಇಲ್ಲಿ ಉಪಸ್ಥಿತರಿರುವ ಗಣ್ಯರಿಗೂ, ಶಿಕ್ಷಕ ವರ್ಗದವರಿಗೂ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇಂದು ನಾವೆಲ್ಲರೂ ಸಡಗರದಿಂದ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇದರ ಹಿನ್ನೆಲೆ ಹಾಗೂ ಮಹತ್ವದ ಬಗ್ಗೆ ಕನ್ನಡಿಗರಾದ ನಾವೆಲ್ಲರೂ ತಿಳಿಯಲೇಬೇಕು. ಅಲ್ಲಲ್ಲಿ ಚದುರಿದ ಕನ್ನಡದ ನೆಲವನ್ನೆಲ್ಲ ಒಂದುಗೂಡಿಸಿ ಅದಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ದಿನ. ಇಂದಿನ ಕರ್ನಾಟಕ ಮೊದಲಿಗೆ ಮೈಸೂರು ಹೆಸರಿನಿಂದ ಗುರುತಿಸಿಕೊಂಡಿತ್ತು. 1950ರಲ್ಲಿ ಮೈಸೂರು ಭಾರತದ ರಾಜ್ಯವಾಯಿತು. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ ಅವರು ಕರ್ನಾಟಕದ ಏಕೀಕರಣದ ಚಳವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. ಇದು 19ನೇ ಶತಮಾನದ ಎರಡನೇ ಭಾಗದಲ್ಲಿ ಪ್ರಾರಂಭವಾಗಿ 1956ರಲ್ಲಿ ರಾಜ್ಯ ಪುನಃಸಂಘಟನೆ ಕಾಯ್ದೆಯೊಂದಿಗೆ ಮುಕ್ತಾಯವಾಯಿತು. ಇದರಿಂದ ಮದ್ರಾಸ್, ಹೈದರಾಬಾದ್ ಹಾಗೂ ಬಾಂಬೆ ರಾಜ್ಯಗಳು ಭಾಗಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡಿಸಲಾಯಿತು. ಮೈಸೂರು ರಾಜ್ಯವನ್ನು 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಅದರ ಸಂಯೋಜನೆಗಾಗಿ ಅಂದಿನಿಂದ ನವೆಂಬರ್ 1ರಂದು ಕನ್ನಡ ಅಥವಾ ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಕನ್ನಡ ನಾಡಿನ ಏಕೀಕರಣಕ್ಕೆ ಕೀರ್ತಿ ಪಡೆದ ವ್ಯಕ್ತಿಗಳಲ್ಲಿ ಕೆ ಶಿವರಾಮ್ ಕಾರಂತ್, ಕುವೆಂಪು, ಎಎನ್ ಕೃಷ್ಣರಾವ್ ಮತ್ತು ಬಿಎಂ ಶ್ರೀಕಂಠಯ್ಯರವರು ಪ್ರಮುಖರಾಗಿದ್ದಾರೆ. ನಾವು ಕೇವಲ ನವೆಂಬರ್ 1ರಂದು ಮಾತ್ರ ಕನ್ನಡಿಗರಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡಿ ಬರೆದು ಹಾಗೂ ಎಲ್ಲ ವ್ಯವಹಾರಗಳನ್ನು ಕನ್ನಡದಲ್ಲೇ ಮಾಡುತ್ತಾ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುತ್ತಾ ಕನ್ನಡ ನುಡಿ, ಸಂಸ್ಕೃತಿ, ಪರಂಪರೆ ಉಳಿಸಲು ಸದಾ ಕಂಗಣಬದ್ಧರಾಗೋಣ ಎಂದು ಈ ವೇಳೆ ನಾವೆಲ್ಲ ಪ್ರಮಾಣ ಮಾಡೋಣ ಎಂದು ಕೇಳಿಕೊಳ್ಳುತ್ತೇನೆ. ಕನ್ನಡಕ್ಕಾಗಿ ಕೈಯೆತ್ತು ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರುಕೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿಯಾಗುತ್ತದೆ. ಅಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗಿದೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಈಗ ವಿದ್ಯಾರ್ಥಿಗಳಿಂದ ಕನ್ನಡ ರಾಜ್ಯೋತ್ಸವದ ಕುರಿತು ಕಿರುನಾಟಕ.
Bari hutan kita, begitu bari ada saja.
ಪ್ರತಿನಿತ್ಯವೂ ಕನ್ನಡದಲ್ಲೇ ಮಾತನಾಡಿದರೆ ಕನ್ನಡದ ಅಲೆ ಮುಂಬೈಗೂ
Thank you.
Oh,
Thank you.
ತವರೂರು ಮತ್ತು ಶಿರಾದಜಿ ಶಿವಮೊಗ. ಆ ಶಿವಮೊಗ್ಗ ನಿಗಮ ಮಲೆನಾಡಿನಲ್ಲಿ ಜನಿಸಿದ ಯುವ ಅನಂತಮೂರ್ತಿಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಎಂದೆಂದಿಗೂ ಮುಗಿಯದ ಕಥೆಯೊಂದಿಗೆ ಆರಂಭವಾದ ಅವರ ಅಕ್ಷರಶಾಸ್ತ್ರೆ ಜ್ಞಾನ ಪೀಠ ಎನ್ನುವ ಶಿಖರ ಎತ್ತರಕ್ಕೂ ಹೋಗಿದ್ದು ನಿಜಕ್ಕೂ ರೋಚಕ. ಅನಂತಮೂರ್ತಿಯವರು ತಮ್ಮ ಬದುಕಿನಿಂದಕ್ಕೂ ಸಾಹಿತ್ಯ, ಭಾಷೆ, ಸಂಸ್ಕೃತಿ, ವಿಮರ್ಶೆ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. 1994ರಲ್ಲಿ ಅವರ ಎಲ್ಲಾ ಸಾಹಿತ್ಯ ಸಾಧನೆಯನ್ನು ಗುರುತಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು.
Sri Ramakrishna sir, orang ini, Sri Mandira sir,
ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕ್ಷೇತ್ರದ ಎಲ್ಲ ಭಕ್ತವೃಂದಕ್ಕೆ ಪಾಲಕರಿಗೆ ಅನಂತಾನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಮಹನೀಯರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಜೊತೆ ಎಲ್ಲರಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ಪರಭಾಷೆಯ ಮೇಲಿನ ವ್ಯಾಮೋಹವನ್ನು ತ್ಯಜಿಸಿ ನಮ್ಮ ಭಾಷೆಯ ಅಭಿವೃದ್ಧಿಗಾಗಿ ಎಲ್ಲರೂ ಕೈಜೋಡಿಸಬೇಕು. ಕನ್ನಡ ಎಂದಿಗೂ ನಮ್ಮ ಹೆತ್ತ ತಾಯಿಯಂತೆ, ಅದನ್ನು ನಾವು ಎಂದಿಗೂ ಗೌರವಿಸೋಣ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಯ ಮುಖ್ಯರಿಗೆ ಜೈ ಜೈ ಕರ್ನಾಟಕ ಮಾತೆ ಜೈ ಪೋಣಿಸಿದ್ದೇವೆ.